ದಸರಾ ಮಹೋತ್ಸವದ ಅಂಗವಾಗಿ ಆಯೋಜಿಸಲಾಗಿದ್ದ ಮುಖ್ಯಮಂತ್ರಿ ಕಪ್ ಕ್ರೀಡಾಕೂಟ ಇಂದು ಸಮಾರೋಪಗೊಂಡಿತು. ಮೈಸೂರಿನ ಚಾಮುಂಡಿ ವಿಹಾರ್ ಕ್ರೀಡಾಂಗಣದಲ್ಲಿ ಕಳೆದ 9 ದಿನಗಳಿಂದ ನಡೆದ ಈ ಕ್ರೀಡಾಕೂಟ ಇಂದು ತೆರೆ ಕಂಡಿತು. ಈ ಸಂದರ್ಭದಲ್ಲಿ ವಿವಿಧ ಕ್ರೀಡೆಯಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಿಸಲಾಯಿತು. ಸಮಾರೋಪ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿದ್ದ ಉನ್ನತ ಶಿಕ್ಷಣ ಸಚಿವ ಜಿಟಿ ದೇವೇಗೌಡ ವಿಜೇತ ಕ್ರೀಡಾಪಟುಗಳಿಗೆ ಮುಖ್ಯಮಂತ್ರಿ ಕಪ್ ಮತ್ತು ಚೆಕ್ ವಿತರಣೆ ಮಾಡಿದರು. ಕ್ರೀಡಾಕೂಟದ ವಿಜೇತರಿಗೆ ಇದೇ ಪ್ರಥಮ ಬಾರಿಗೆ ಮೊದಲ ಬಹುಮಾನವಾಗಿ 40,000, ದ್ವಿತೀಯ ಬಹುಮಾನವಾಗಿ 25,000 ಹಾಗೂ ತೃತೀಯ ಬಹುಮಾನವಾಗಿ 15,000 ನೀಡಿದ್ದು ವಿಶೇಷವಾಗಿತ್ತು. ಇನ್ನು ಸಮಾರೋಪ ಭಾಷಣ ಮಾಡಿದ ಸಚಿವ ಜಿಟಿ ದೇವೇಗೌಡ, ನಮ್ಮ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಪ್ರಥಮ ಬಾರಿಗೆ ಬಜೆಟ್ನಲ್ಲಿ ಕ್ರೀಡೆಗಾಗಿ 7 ಕೋಟಿ ಮೀಸಲಿಟ್ಟಿದ್ದಾರೆ. ಜೊತೆಗೆ ಗ್ರಾಮೀಣ ಮತ್ತು ಒಲಿಂಪಿಕ್ ಕ್ರೀಡೆಯನ್ನು ಒಟ್ಟಿಗೆ ಆಯೋಜಿಸಲು ತೀರ್ಮಾನಿಸಿದ್ದಾರೆ ಎಂದು ತಿಳಿಸಿದರು. ಕ್ರೀಡಾಪಟುಗಳು ಗೆಲುವು ಸೋಲುಗಳನ್ನು ಸಮಾನವಾಗಿ ಸ್ವೀಕರಿಸಬೇಕು, ಕ್ರೀಡೆಯಲ್ಲಿ ತೊಡಗಿಸಿಕೊಳ್ಳುವವರಿಗೆ ಸ್ಪರ್ಧಾತ್ಮಕ ಭಾವನೆ ಇರಬೇಕು ಎಂದು ಹೇಳಿದರು. ಈ ಬಾರಿ ವಸತಿ, ಊಟ, ವಾಹನ ವ್ಯವಸ್ಥೆ ಸರಿಯಾಗಿತ್ತ ಎಂದು ಕ್ರೀಡಾಪಟುಗಳನ್ನ ಇದೇ ವೇಳೆ ಜಿಟಿ ದೇವೇಗೌಡ ಪ್ರಶ್ನಿಸಿದರು. ಅವರಿಗೆಲ್ಲ ತಂಗಲಿಕ್ಕೆ ಎಲ್ಲ ವ್ಯವಸ್ಥೆ ಸರಿಯಾಗಿದೆಯೇನಪ್ಪ ಅಂತ ಕೇಳಿದೆ. ಎಲ್ಲವನ್ನೂ ಕೂಡ ಮಾಡಿದ್ದೀವಿ ಅಂತ ಹೇಳಿದ್ರು. ಎಲ್ಲರೂ ವ್ಯವಸ್ಥೆ ಸರಿಯಾಗಿತ್ತ? ವಸತಿ ವ್ಯವಸ್ಥೆ, ಊಟದ ವ್ಯವಸ್ಥೆ ಚೆನ್ನಾಗಿತ್ತ? ಹೋಗ್ಲಿಕ್ಕೆ ಬರ್ಲಿಕ್ಕೆ ವಾಹನ ವ್ಯವಸ್ಥೆ ಸರಿಯಾಗಿದೆಯಾ? ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸದಸ್ಯ ಗೋವಿಂದರಾಜು, ಶಾಸಕ ಹರ್ಷವರ್ಧನ್, ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷೆ ನೈಮಾ ಸುಲ್ತಾನ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು.